ನಿಜನೇ ಹೇಳ್ತಾ ಇದ್ದೀನಿ ಸರ್, ನನ್ನ ಮಾತು ನಂಬಿದ್ದೆ ಸರ್, ನನ್ನ ಮಾತು ನಂಬಿದ್ದೆ ಸರ್, ಬೇಡ ಸರ್, ಸರ್ ಇಲ್ಲ ಸರ್, ಗೊತ್ತಿಲ್ಲ ಸರ್. ಇಲ್ಲ ಸರ್, ನಾನು ನಿಜನೇ ಹೇಳ್ತಾ ಇದ್ದೀನಿ ಸರ್, ನೀವು ಎಷ್ಟೇ ಹೊಡೆದ್ರು ಅಷ್ಟೇ ಸರ್, ನನಗೆ ಗೊತ್ತಿರೋ ಸತ್ಯನ ನಾನು ಆಗ್ಲೇ ಹೇಳಿದ್ನಲ್ಲ ಸರ್. ಸರ್ 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 ಏನ್ರಿ, ಏನ್ ಹೇಳ್ತಾ ಇದ್ದಾನೆ, ಏನಾದ್ರು ಬಾಯ್ಬಿಟ್ನ? ಇಲ್ಲ ಸರ್. ನಿಜ ಹೇಳಿ ಜೀವ ಉಳಿಸ್ಕೋತೀಯೋ ಅಥವಾ? ಸರ್ ಬೇಡ ಸರ್, ಹೊಡಿಬೇಡಿ ಸರ್, ನಿಮ್ಗೆ ಕೈ ಮುಗಿತೀನಿ ಸರ್, ಬೇಕಾದ್ರೆ ಒಂದೇ ಸರಿ ಪ್ರಾಣ ತೆಗೆದ್ಬಿಡಿ ಸರ್. ಇನ್ನೂ ನನ್ನ ಕೈ ತಡ್ಕೊಳ್ಳೋ ಶಕ್ತಿ ಇಲ್ಲ ಸರ್, ಈಗಾಗಲೇ ಆಕ್ಸಿಡೆಂಟಿಂದ ಆಗಿರೋ ಗಾಯಗಳೇ ಇನ್ನೂ ವಾಸಿ ಆಗಿಲ್ಲ ಸರ್. ಮತ್ತಷ್ಟೊಂದು ನೋವಿನೂ ನಾನು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಿದ್ರೆ ನಿನ್ನನ್ನು ಬಿಟ್ಟು ಬಿಡ್ತಾ ಇದ್ನ ಸರ್? ಅವನು ಯಾರು ಅನ್ನೋ ವಿಷಯನೇ ನನಗೆ ಗೊತ್ತಿಲ್ಲ ಸರ್. ಅವನನ್ನ ಯಾರು ಆಸ್ಪತ್ರೆಗೆ ಕಳಿಸಿದ್ರು, ಯಾಕೆ ಕಳಿಸಿದ್ರು ಅನ್ನೋ ವಿಷಯನೂ ನನಗೆ ಗೊತ್ತಿಲ್ಲ ಸರ್. ಐದು ವರ್ಷಗಳ ಹಿಂದೆ ನಾವಿಬ್ಬರು ಒಂದೇ ಲಾರಿ ಆಫೀಸ್ನಲ್ಲಿ 2 ತಿಂಗಳು ಕೆಲಸ ಮಾಡಿದ್ವಿ ಸರ್. ಅದಾದಮೇಲೆ ನನಗೆ ಆಕ್ಸಿಡೆಂಟ್ ಆಯಿತು. ನಾನು ಆಸ್ಪತ್ರೆಗೆ ಅಂತ ಹೋದಾಗ ಅವನು ಅವತ್ತೇ ಅಲ್ಲಿ ಸಿಕ್ಕಿದ್ದೆ ಸರ್. ನನ್ನ ಪರಿಸ್ಥಿತಿ ನೋಡಿ ನನ್ನ ಹಳೆ ಸಾಲದ ಜೊತೆಗೆ ಆಸ್ಪತ್ರೆ ಬಿಲ್ ಎಷ್ಟೇ ಆದರೂ ನಾನೇ ನೋಡ್ಕೋತೀನಿ ಅಂತ ಹೇಳ್ದೆ ಸರ್. ಕಷ್ಟದಲ್ಲಿರೋ ಸ್ನೇಹಿತನ ನೋಡಿ ಸಹಾಯ ಮಾಡ್ತೀನಿ ಅಂದಿದ್ದು ನೋಡಿ ತುಂಬ ಸಂತೋಷ ಆಯಿತು ಸರ್. ಆದರೆ ಅದರಿಂದ ಒಂದು ದೊಡ್ಡ ಸಂಚು ಮಾಡಿದ್ದಾನೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಸರ್. ಅಲ್ಲಯ್ಯ, ನೀನು ಹೇಳ್ತಾ ಇರೋದೆಲ್ಲ ನಿಜ ಅಂತ ನಂಬೋಣ. ಅಲ್ಲ, ಅವನು ನಿನಗೆ ಅಷ್ಟೆಲ್ಲ ಸಹಾಯ ಮಾಡ್ತಾ ಇರೋವಾಗ ಅವನ ಬಗ್ಗೆ ನೀನೇನು ವಿಚಾರಿಸ್ಲಿಲ್ವಾ? ವಿಚಾರಿಸ್ತೆ ಸರ್, ಆದರೆ ಅವನು ನಿನ್ನ ಪೇಷಂಟು, ಏನು ಮಾತಾಡಿ ಆಯಾಸ ಮಾಡ್ಕೋಬೇಡ ಅಂತೇಳಿ ನನ್ನೇ ಸುಮ್ಮನಿರಿಸ್ತಾ ಸರ್. ಸರಿ, ಅವನು ಅಲ್ಲಿದ್ದಾಗ ಮೊಬೈಲ್ ಏನಾದರೂ ಬಳಸ್ತಾ ಇದ್ದ? ಇಲ್ಲ ಸರ್, ಅವನು ಹೊರಗಡೆ ಹೋಗಿ ಕಾಯಿನ್ ಫೋನಿಂದ ಫೋನ್ ಮಾಡ್ತಿದ್ದ ಸರ್. ಎಲ್ಲ ಸರಿ, ನೀನು ಹಾಸ್ಪಿಟಲ್ ರೆಕಾರ್ಡ್ನಲ್ಲಿ ನಿನ್ನ ಹೆಸರು ಅಡ್ರೆಸ್ ಎಲ್ಲ ತಪ್ಪಾಗಿ ಬರೆಸಿದೆಯಲ್ಲ, ಯಾಕೆ ಹಾಗೆ ಮಾಡಿದೆ? ಸರ್ ಇಲ್ಲ ಸರ್, ಅದನ್ನು ನಾನು ಬರೆಸಲಿಲ್ಲ ಸರ್. ಚಿಕಿತ್ಸೆಗೆ ಅಂತ ಡಾಕ್ಟ್ರು ನನ್ನ ಒಳಗಡೆ ಕರ್ಕೊಂಡು ಹೋದರು, ಆಗ ಅವನೇ ಅದನ್ನು ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಬರೆಸಿದ್ದು ಸರ್. ಸರಿ, ಅವನು ಹಾಸ್ಪಿಟ್ಲಲ್ಲಿದ್ದಾಗ ಅವನ್ನ ನೋಡೋದಕ್ಕೆ ಯಾರಾದರೂ ಬರ್ತಿದ್ರ? ಇಲ್ಲ ಸರ್, ಯಾರು ಬರ್ತಾ ಇರಲಿಲ್ಲ ಸರ್. ಅವನ ಆಸ್ಪತ್ರೆ ಮೇಲ್ಗಡೆಯಿಂದ ಬಿದ್ದು ಸತ್ತಿದ ಮೇಲೆ ತಾನೇ ನೀನು ಹೋಗಿದ್ದು? ಇಲ್ಲ ಸರ್, ಅವ್ನು ಸತ್ತಿರೋ ವಿಷಯನೇ ನನಗೆ ಗೊತ್ತಿಲ್ಲ ಸರ್. ಈಗ ನೀವು ಕರ್ಕೊಂಬಂದು ನನಗೆ ಹೇಳ್ತಿರೋಗ್ಲೇ ಸರ್ ನನಗೆ ಗೊತ್ತಾಗಿರೋದು. ಮತ್ತೆ ನೀನು ಯಾಕೆ ಅಲ್ಲಿಂದ ಓಡೋದೆ? ಅವ್ನು ಯಾವಾಗಲೂ ನನ್ನ ವಾರ್ಡಲ್ಲೇ ಇರ್ತಾ ಇದ್ದ ಸರ್. ಆಗಾಗ ಕಿಟಕಿ ಹತ್ರ ಹೋಗಿ ಏನೋ ಸಂಚು ಮಾಡ್ತಿದ್ದ. ಒಂದು ಸಮಯ ನೋಡಿಕೊಂಡು ಕಳ್ಳೊಂಥರ ಹೊರಗಡೆ ಹೋದ ಸರ್. ಸರ್, ಅವ್ನು ನನಗೆ ಸಹಾಯ ಮಾಡಕ್ಕೆ ಬಂದಿಲ್ಲ, ಏನೋ ಸಂಚು ಮಾಡ್ತಾ ಇದ್ದಾನೆ ಅಂತ. ಅವನು ಅಲ್ಲಿಂದ ಹೊರಟ ಸ್ವಲ್ಪ ಹೊತ್ತಿಗೆ ಒಂದು ಸೌಂಡ್ ಕೇಳಿಸ್ತು ಸರ್. ಏನು ಅಂತ ವಿಚಾರಿಸಿದ್ರೆ ಅವನು ಯಾವುದೋ ಮಗುನ ಕೊಲ್ಲೋದಕ್ಕೆ ಸಂಚು ಮಾಡ್ತಿದ್ದ ಅಂತ ಅಂದ್ಬಿಟ್ಟು ಜನ ಎಲ್ಲ ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು ಸರ್. ಅಲ್ಲೇ ಇದ್ರೆ ನನ್ನ ಪ್ರಾಣಕ್ಕೂ ಅಪಾಯ ಇದೆ ಅಂತ ಅಂದ್ಬಿಟ್ಟು ನಾನು ತಪ್ಪಿಸ್ಕೊಂಡು ಹೋಗ್ತೀನಿ ಸರ್. ಇಷ್ಟೇ ಸರ್ ನಡೆದಿದ್ದು, ಇದ್ರ ಮೇಲೆ ನಮ್ಮ ಕಾರಣ ನನಗೇನು ಗೊತ್ತಿಲ್ಲ ಸರ್. ಹೌದು ಸರ್, ನನಗೂ ಹಾಗೆ ಅನಿಸುತ್ತೆ. ಇಷ್ಟು ಅದೇ ತಿಂದ ಮೇಲೂ ಅವನು ಸತ್ಯ ಹೇಳಿಲ್ಲ ಅಂದರೆ ಅವನಿಗೇನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಸರ್. ಸರಿ, ಅವನ ಹೇಳಿಕೆ ತಗೊಂಡು ನಾವು ವಿಚಾರಣೆ ಕರೆದಾಗ ಬರಬೇಕು ಅಂತ ಹೇಳಿ ಬಿಟ್ಟು ಕಳಿಸಿ. ಸರಿ ಸರ್. ಸರಿ, ಅವನ ಅಡ್ರೆಸ್ ಗೊತ್ತಿದೆಯಾ ನಿಮಗೆ? ಗೊತ್ತು ಸರ್, ಅವನ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ ಹಾಗಿಲ್ಲ ಸರ್. ಸರಿ, ಸ್ಟೇಟ್ಮೆಂಟ್ ತಗೊಂಡು ಬಿಟ್ಟು ಕಳಿಸಿ. ಸರಿ ಸರ್, ನಾನು ರೌಂಡ್ಸ್ ಹೋಗಿ ಬರ್ತೀನಿ.
ಹೊರಟ ಮೇಲೆ ನನ್ನ ಒಬ್ಬಳನ್ನ ಒಳಗೆ ಕರೆದು ನಿಮ್ಮ ಮನೆಗೆ ತುಂಬ ಹತ್ತಿರವಾದವರೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರು. ಅದನ್ನು ಕೇಳಿ ತಲೆ ಕೆಟ್ಟು ಹೋಗ್ತಾ ಇದೆ. ಮಧು ಅವರು ಫ್ಯಾಮಿಲಿಗೆ ಹತ್ರದವ್ರು ಅಂದ್ರ ಅವ್ರು ಯಾರಿದ್ದಾರೆ? ಬಹುಶಃ ಅವ್ರ ಮಾತನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಇಲ್ಲ ಆಂಟಿ, ಅವ್ರ ಮಾತಿನ ಅರ್ಥ ನನಗೆ ಏನೇನೋ ಕಲ್ಪಿಸ್ಕೊಳ್ಳೋ ಹಾಗೆ ಮಾಡ್ತಾ ಇದೆ, ಯಾರ್ಯಾರ ಮೇಲೂ ಅನುಮಾನ ಪಡೋ ಹಾಗೆ ಮಾಡ್ತಾ ಇದೆ. ಮಧು ನೀನು ಹೇಳ್ತಿರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲಮ್ಮ. ಅವ್ರು ಈ ರೀತಿ ಹೇಳಿದ ಮೇಲೆ ನಮ್ಮ ಮನೆಗೆ ಹತ್ತಿರವಾದವ್ರು ಯಾರ್ಯಾರು, ಇಂಥ ಕೆಟ್ಟ ಕೆಲಸ ಯಾರಿಂದ ಮಾಡೋಕ್ಕೆ ಸಾಧ್ಯ ಅಂತ ನಾ ಯೋಚನೆ ಮಾಡ್ತಾ ಹೊರಟ್ರೆ ಕೆಲವ್ರ ಮೇಲೆ ನನ್ನ ಅನುಮಾನ ಹೆಚ್ಚಾಗ್ತಾ ಇದೆ. ಮಧು, ಯಾವುದೇ ಕಾರಣಕ್ಕೂ ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಮ್ಮ. ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ನಂಗೊಂದು ಗೊತ್ತಾಗ್ತಾ ಇಲ್ಲ ಅಂಕಲ್. ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ನೀನು ಸಂಶಯ ಪಡೋ ವ್ಯಕ್ತಿ ನಾನಾಗಬಾರ್ದು, ಇದೇ ನನ್ನ ಬೇಡಿಕೆ. ಯಾಕಂದ್ರೆ ನಾನಂಥ ವ್ಯಕ್ತಿ ಅಲ್ಲ, ಅದು ನಿನಗೂ ಗೊತ್ತು. ನಾನು ಯಾವತ್ತೂ ಯಾರಿಗೂ ಕೇಳ ಬಯಸ್ದವನಲ್ಲ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡ್ತೀನಿ, ಈ ಜನ್ಮದಲ್ಲಿ ನಾನು ಮಾಡದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ, ನೀನು ಮಾತ್ರ ನನ್ನ ಮೇಲೆ ಅನುಮಾನ ಪಡಬಾರ್ದು ಪ್ಲೀಸ್ ಮಧು. ಸರ್, ನಾನು ನಿಮಗೆ ಇದೆಲ್ಲ ಹೇಳ್ಕೊಡ್ಬೇಕಾ? ನೀವು ಅಡ್ವೊಕೇಟು, ನೀವೇ ಇದಕ್ಕೆಲ್ಲ ಏನಾದರೂ ಒಂದು ಪ್ಲ್ಯಾನ್ ಮಾಡಿ. ಬೇರೆ ಏನು ಚಾನ್ಸಸ್ ಇಲ್ಲ ಮಿಸ್ಟರ್ ಪ್ರೇಮ್. ಫಿಕ್ಸೆಡ್ ಡೆಪಾಸಿಟ್ ಇರೋದು ನಿಮ್ಮ ಮದರ್ ಹೆಸರಲ್ಲಿ, ನಾಮಿನೇಷನ್ ಮಾಡಿರೋದು ನಿಮ್ಮ ಮಿಸಸ್ ಹೆಸರನ್ನ. ಬೇರೆ ಏನು ದಾರಿ ಇಲ್ಲ, ನಿಮ್ಮ ಮಿಸಸ್ ಬಂದು ಸೈನ್ ಮಾಡಲೇಬೇಕು. ಅದಾಗೋ ಕೆಲಸ ಅಲ್ಲ ಬಿಡಿ, ಅವಳು ಇದಕ್ಕೆ ಒಪ್ಪೋದು ಇಲ್ಲ, ಅವಳು ಅಲ್ಲಿಗೆ ಬರೋದೂ ಇಲ್ಲ. ಇದನ್ನು ಬಿಟ್ಟು ಬೇರೆ ಏನಾದರೂ ದಾರಿ ಇದ್ರೆ ಹೇಳಿ. ಬೇರೆ ಅಂದರೆ ನಿಮ್ಮ ಹತ್ರ ಫೈಲ್ ಇದೆಯಲ್ಲ, ಹಾಂ, ಅದ್ರ ಕೆಳಗಡೆ ನಾಮಿನೇಷನ್ ಸಿಗ್ನೇಚರ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಮಿಸಸ್ ಒಂದು ಸಿಗ್ನೇಚರ್ ಮಾಡ್ಕೊಂಬನ್ನಿ ಸಾಕು. ಓಕೆ, ಇದನ್ನು ಬೇಕಾದ್ರೆ ನಾನು ಮಾಡ್ತೀನಿ. ಹಾಂ, ಇವಾಗ ಎಲ್ಲಿದ್ದೀರ ಸರ್? ನಾನು ಆಫೀಸಲ್ಲೇ ಇದ್ದೀನಿ, ಸ್ವಲ್ಪ ಬೇಗ ಬನ್ನಿ. ಓಕೆ ಸರ್. ಮಧು, 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 ಏನು ಪ್ರೇಮ್, ಯಾಕಷ್ಟು ಗಬ್ರಲ್ಲಿ ಮಧು ಕರಿತಾ ಇದೆಯಾ? ಅದು ಡ್ಯಾಡಿ. ಮಧು ಎಲ್ಲಿ ಡ್ಯಾಡಿ? ಮಧು ಎಲ್ಲೋ ಹೋಗ್ಬರ್ತೀನಿ ಅಂತ ಹೇಳಿದ್ರು ನೋಡು. ಹಾಂ, ಅವ್ರ ಫ್ರೆಂಡ್ ಲಾವಣ್ಯ ಇದ್ದಾಳಲ್ಲ, ಅವಳ ಮನೆಗೆ ಹೋಗ್ಬರ್ತೀನಿ ಅಂತ ಹೋಗಿದ್ದಾಳೆ. ನೀನು ಯಾಕೆ ಅಷ್ಟು ಅರ್ಜೆಂಟಲ್ಲಿ ಅವ್ರನ್ನ ಹುಡುಕ್ತಾ ಇದೆಯಾ? ಅದು ಅವಳ ಹತ್ರ ಒಂದು ಹೊಸ ಪ್ರಾಜೆಕ್ಟ್ ಫೈಲ್ ಕೊಟ್ಟಿದ್ದೆ, ಅದು ನಂಗೆ ಇವಾಗ ಅರ್ಜೆಂಟಾಗಿ ಬೇಕಾಗಿತ್ತು. ಎಲ್ಲಿಟ್ಟಿದ್ದಾಳೋ ಏನೋ ಅದಕ್ಕೆ ಹುಡುಕ್ತಾ ಇದ್ದೆ. ನಿನ್ನ ಕೈನಲ್ಲಿ ಯಾವುದೋ ಫೈಲ್ ಇದೆಯಲ್ಲೋ, ಅದೇನು ನೋಡು. ಇದಲ್ಲ ಡ್ಯಾಡಿ, ಅವಳ ಹತ್ರ ಕೊಟ್ಟಿರೋದು ಬೇರೆ ಫೈಲು. ರೇ, ಕೆಲವೊಂದ್ಸಾರಿ ಟೆನ್ಷನಲ್ಲಿ ಕೈನಲ್ಲಿ ವಸ್ತು ಇಟ್ಕೊಂಡು ಊರೆಲ್ಲ ಹುಡುಕ್ತೀವಿ. ಆ ರೀತಿ ಟೆನ್ಷನಲ್ಲಿ ನೀನು ಆ ಫೈಲ್ನ ಸರಿಯಾಗಿ ನೋಡಿಲ್ಲದೆ ಇರ್ಬೋದು, ಕೊಡು, ನಾನು ನೋಡ್ಕೊಡ್ತೀನಿ. ಇಲ್ಲ ಡ್ಯಾಡಿ, ಅವಳ ಹತ್ರ ನಾನು ಬೇರೆ ಫೈಲ್ ಕೊಟ್ಟಿದ್ದೀನಿ, ಅವಳು ಬಂದ್ಮೇಲೆ ಇಸ್ಕೊಂತೀನಿ ಬಿಡಿ. ಏ ಪ್ರೇಮ್, ಬಾ ಅಮ್ಮ ಕೂತ್ಕೋ. ನೋಡಮ್ಮ, ನೀನೀಗ ಒಂದೇ ಒಂದು ನಿಮಿಷ
ಒಳ್ಳೆ ಮನಸ್ಸಿನಿಂದ ಕಣ್ಮುಚ್ಕೊಂಡು ನಿನ್ನ ತಾಯಿ ಆತ್ಮನ ಧ್ಯಾನ ಮಾಡು. ಸರಿ, ಆದರೆ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಮಾತಾಡ್ಬೇಕು. ಏನಮ್ಮ ಅದು? ನೀವು ಅವತ್ತು ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾನು ತುಂಬ ಯೋಚನೆ ಮಾಡಿದೆ. ಯೋಚನೆ ಮಾಡಿದ್ಮೇಲೆ ನೀವು ಹೇಳಿದ್ದು ಸರಿ ಅನ್ನಿಸ್ತು ನನಗೆ. ನಮ್ಮ ಮಮ್ಮಿ ಕೊಲೆ ಯಾರೋ ಅವರು ಸ್ವಾರ್ಥಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ಅನ್ನಿಸ್ತು. ನನಗೊಬ್ಬರ ಮೇಲೆ ಸಂಶಯ ಇದೆ, ಅವರೇ ನಮ್ಮ ಮಮ್ಮಿ ಕೊಲೆ ಮಾಡಿದಾರ ಅಂತ ತಿಳ್ಕೊಳಕ್ ಬಂದಿದ್ದೀನಿ. ಮನುಷ್ಯನ ಸ್ವಭಾವನೇ ಹಾಗೆ, ನಂಬಿ ನಡೆದ್ರೆ ಹರಿತವಾದ ಚಾಕು ಕೂಡ ಹೂವ ಕಾಣುತ್ತೆ. ಅದನ್ನೇ ಸಂಶಯ ಕಣ್ಣಿಂದ ನೋಡಿದಾಗ ಅದೇ ಹೂವು ಹಾವ ಕಾಣುತ್ತೆ. ನೋಡಮ್ಮ, ನೀನೀಗ ಇಲ್ಲಿ ಸಲ್ಲದ ವಿಷಯಗಳನ್ನೆಲ್ಲ ಮನಸ್ಸಲ್ಲಿ ತುಂಬಿಕೊಂಡು ಸಂಶಯ ಪಡ್ತಾ ಇದ್ದೀಯ. ಅದನ್ನೆಲ್ಲ ಬದಿಗಿಟ್ಟು ತಿಳಿಯಾದ ಮನಸ್ಸಿನಿಂದ ಧ್ಯಾನ ಮಾಡು. ಆಗ ನಿನ್ನ ತಾಯಿ ನಿನಗೆ ಸಹಾಯ ಮಾಡ್ತಾಳೆ. ಸರಿ, ಹಾಗೆ ಆಗಲಿ. ಮಾತಾಡಲ್ಲ ಅಂದ್ರ ಹೇಳಿ, ಯಾಕೆ ಮೌನವಾಗಿದ್ದೀರಾ? ಇಲ್ಲ ಮಧು, ಅವರು ಬದುಕಿರುವಾಗ ನಿನ್ನ ಹತ್ರ ಹೇಳಬೇಕು ಅಂತ ಆಸೆ ಪಟ್ಟಿರೋ ವಿಷಯನ ಈಗ ಹೇಳೋದಕ್ಕೆ ಹೆದರ್ತಾ ಇದ್ದಾರೆ. ಯಾಕೆ? ಅವರವತ್ತು ನನಗೆ ಹೇಳಬೇಕು ಅಂತಿದ್ದನ್ನ ಇವತ್ತು ಯಾಕೆ ಹೇಳ್ತಾ ಇಲ್ಲ? ಇಲ್ಲ ಮಧು, ಆವತ್ತು ನಿನ್ನ ಹತ್ರ ಆ ವಿಷಯನ ಹೇಳಬೇಕು ಅಂತ ಬಂದಿದ್ದೆ, ಅವ್ರ ಜೀವಕ್ಕೆ ಅದು ಗೊತ್ತಾಗ್ತದೆ. ಅಂದ್ರೆ? ಅಂದ್ರೆ ಎಲ್ಲಿ ಆ ವಿಷಯನ ನಿನ್ನ ತಾಯಿ ನಿನ್ನ ಹತ್ರ ಹೇಳ್ಬಿಡ್ತಾರೇನೋ ಅಂತ ಆ ವಿಷಯಕ್ಕೆ ಸಂಬಂಧಪಟ್ಟವ್ರ ಆತಂಕಗೊಂಡು ನಿನ್ನ ತಾಯಿನ ಕೊಲೆ ಮಾಡಿಬಿಟ್ರಮ್ಮ. ಹಾಗಾದ್ರೆ ಮಮ್ಮಿ ಆ ವಿಷಯ ನನಗೆ ಹೇಳಿದ್ರೆ ಅವರನ್ನು ಯಾರು ಕೊಲೆ ಮಾಡಿದ್ರು ಅನ್ನೋ ವಿಷಯನೂ ತಿಳಿಯುತ್ತಲ್ವಾ? ಖಂಡಿತ ತಿಳಿಯುತ್ತೆ. ಆದರೆ ಆ ವಿಷಯ ನಿನಗೆ ತಿಳಿಬಾರ್ದು ಅಂತ ನಿನ್ನ ತಾಯಿ ಆತ್ಮ ಅದನ್ನು ಹೇಳೋದಕ್ಕೆ ಮುಂದೆ ಬರ್ತಾ ಇಲ್ಲಮ್ಮ. ಯಾಕೆ? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅದನ್ನು ತಿಳ್ಕೊಳ್ಳೋದು ನನಗೆ ಒಳ್ಳೇದಲ್ವಾ? ಇಲ್ಲಮ್ಮ, ಯಾವ ವಿಷಯ ತಿಳಿದು ಅವ್ರ ಜೀವ ಹೋಯ್ತು ಆ ವಿಷಯ ನಿನಗೆ ತಿಳಿದ್ರೆ ಎಲ್ಲಿ ನಿನ್ನ ಜೀವನೂ ಹೋಗುತ್ತೋ ಅಂತ ಹೆದರ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಮ್ಮ, ನಿನ್ನ ತಾಯಿ ಈ ವಿಷಯನ ನಿನ್ನಿಂದ ಮುಚ್ಚಿಟ್ಟು ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾಳಂದ್ರೆ ಇದು ಸಣ್ಣ ವಿಷಯ ಅಲ್ಲಮ್ಮ. ನೀನು ಅದನ್ನು ತಿಳ್ಕೊಳ್ಳದೇ ಇರೋದೇ ಒಳ್ಳೇದು. ನೀನು ಈ ವಿಷಯದಲ್ಲಿ ಇನ್ನು ಮುಂದೆ ಯಾರನ್ನೂ ಸಂಪರ್ಕಿಸಬೇಡ. ಈ ವಿಷಯನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನನೂ ಪಡಬೇಡ. ನೀನಿನ್ನು ಹೊರಡು.
ಮಧು ನಿನ್ನೇ ಕೇಳ್ತಾ ಇರೋದು, ಎಲ್ಲಿಗೆ ಹೋಗಿದ್ದೆ? ಹೊರಗಡೆ ಹೋಗಿದ್ದೆ ಡ್ಯಾಡಿ. ಹೊರಗಡೆ ಹೋಗಿದ್ದೆ ಅಂತ ನನಗೂ ಗೊತ್ತಿದೆ. ನನ್ನ ಪ್ರಶ್ನೆಗೆ ಉತ್ತರ ಆಗಲ್ಲ. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇರೋದು. ಯಾಕೆ ಡ್ಯಾಡಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನೀವು ಅನ್ಕೊಂಡಿರೋ ಹಾಗೆ ನಾನು ರಾಜೇಶ್ ಅಂಕಲ್ ಮನೆಗೆ ಹೋಗಿರಲಿಲ್ಲ. ಅಲ್ಲಿಗೆ ಹೋಗಿಲ್ಲ ಅಂದಮೇಲೆ ಬೇರೆ ಎಲ್ಲಿಗೆ ಹೋಗಿದ್ದೆ? ಮಧು, ನೀನು ನಿಜ ಹೇಳದೆ ಹೋದ್ರು ಸುಳ್ಳು ಹೇಳೋದಿಲ್ಲ ಅಂತ ನನಗೆ ಗೊತ್ತು. ನೀನು ರಾಜೇಶ್ ಮನೆಗೆ ಹೋಗಲಿಲ್ಲ ಅನ್ನೋದನ್ನು ನಾನು ನಂಬ್ತೀನಿ. ಆದರೆ ನೀನು ಮೌನವಾಗಿರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಲ್ಲಿಗೆ ಹೋಗಿ ಬರ್ತಾ ಇದೆಯಾ ಅಂತ. ನೀನು ಮತ್ತೆ ಅಂಜನಾ ಆತ್ಮನ ಕರೆಸಿ ಮಾತಾಡೋದಕ್ಕೆ ಹೋಗಿದ್ದೆ ತಾನೇ? ಹೇಳಬಹುದು, ನೀನು ಹೋಗಿದ್ದ ಅಲ್ಲಿಗೆ ತಾನೆ? ಯಾಕೆ ಮಧು ಹೀಗೆ ನಾನು ಬೇಡ ಅಂದಿದ್ದನ್ನೇ ಮಾಡಿ ನನ್ನ ಮನಸ್ಸಿಗೆ ನೋವು ಮಾಡ್ತಾ ಇದ್ದೆ? ಮಧು, ನಾನು ನಿನಗೆ ಹೇಳಿಲ್ವಾ ಅಂಜು ಆತ್ಮನ ಶಾಂತವಾಗಿರೋಕೆ ಬಿಡು ಅಂತ? ನೀನು ಯಾಕೆ ಪದೇ ಪದೇ ಅಲ್ಲಿಗೆ ಹೋಗಿ ಅವಳ ಆತ್ಮನ ಡಿಸ್ಟರ್ಬ್ ಮಾಡಿ ನೀನು ತಲೆ ಕೆಡಿಸ್ಕೊಂಡು ನನ್ನ ಮನಸ್ಸನ್ನು ಹಾಳು ಮಾಡ್ತಾ ಇದೆಯಾ?